Welcome back to Niveditha Gowda's YouTube channel. So, ಏನು ಗೊತ್ತಾ ನಾನು ಹಾಗೆ ಲಾಂಗ್ ಡ್ರೈವ್ ಬರೋಣ ಅಂತ ಬರ್ತಾ ಇದ್ದೆ. ಹಾಗೆ ನಾನು ಏನಕ್ಕೆ ಒಂದು ಕಾರ್ ಟೂರ್ ಮಾಡಬಾರ್ದು ಅಂತ ಅನಿಸ್ತು. ಸೊ ಅದಕ್ಕೆ ನಿಮಗೆ ಕಾರ್ ಟೂರ್ ಮಾಡೋಣ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ವಿಡಿಯೋ ಇಸ್ ಗೋನ್ ಟು ಬಿ ಅಬೌಟ್ ಮೈ ಕಾರ್ ಟೂರ್. ಇಂಟೀರಿಯರ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಮತ್ತೆ ಚಂದನ್ ಏನಕ್ಕೆ ಈ ಕಾರ್ನ ಪರ್ಚೇಸ್ ಮಾಡಿದ್ವಿ ಅಂತ ಹೇಳ್ತೀನಿ. ಈ ಥಾಟ್ ಸೆಡಾನ್ ಕಾರ್ ತೊಗೊಳ್ಳೋಣ, ಯಾಕಂದರೆ ನಮಗೆ ಅದಕ್ಕಿಂತ ಮುಂಚೆ ಒಂದು ಇದೇ ಥರನೇ ಮಾಡೆಲ್ ಇರೋ ಕಾರೇ ಇತ್ತು. ಬಟ್ ದೆನ್ ವಾಟ್ ಹ್ಯಾಪೆಂಡ್, ಅಲ್ಲಿ ಹೋದಾಗ ನಾವು ಸುಮ್ಮನೆ ವಿ ಜಸ್ಟ್ ಚೆಕ್ಡ್ ಇಟ್ ಔಟ್. ನೋಡಿದ ತಕ್ಷಣ ನಮಗೆ ಈ ಫೀಚರ್ಸು ಮತ್ತು ಕಂಫರ್ಟ್ ಲೆವೆಲ್ ಎಲ್ಲ ತುಂಬ ಇಷ್ಟ ಆಗಿ ತಕ್ಷಣವೇ ಹೋಗಿ ವಿ ಬುಕ್ಡ್ ಇಟ್. ಆ್ಯಕ್ಚುಲಿ ಚಿಕ್ಕವಳಿಂದಲೂ ನಮ್ಮ ಮನೇಲಿ ಗ್ರೇ ಕಲರ್ ಕಾರ್ ಇತ್ತು. ಓಕೆ, ಆ್ಯಂಡ್ ನನಗದು ನೋಡಿ 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 ಬೇಜಾರಾಗೋಗಿತ್ತು. ಆ್ಯಂಡ್ ಚಂದನ್ ಹತ್ರನೂ ಹಳೆ ಕಾರ್ ಬಂದು ಗ್ರೇ ಸಿಲ್ವರ್ ಕಲರ್ ಸಿಮಿಲರ್ ಶೇಡ್ ಇದ್ರಿಂದ ಐ ಡಿಂಟ್ ವಾಂಟ್ ದ್ಯಾಟ್ ಶೇಡ್. ನನಗೆ ವೈಟ್ ಅಂದರೆ ತುಂಬ 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 ಫೇವ್ರೆಟ್. ಆ್ಯಂಡ್ ಚಂದನ್ಗೂ ಹೇಳಿದೆ, ಓಕೆ ವಿಲ್ ಗೋ ವಿತ್ ವೈಟ್. ಇವಾಗ ನಾನು ಇಂಟೀರಿಯರ್ಸ್ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಗಣೇಶ ಗಾಡ್ ಇದೆ. ಸೊ ಕಾರ್ ಬಂದಾಗ ಫಸ್ಟ್ ನಾವು ಯಾವ್ದಾದ್ರು ಒಂದು ಐಡಲ್ ಇಟ್ಟೇ ಇರ್ತೀವಿ, ಸೇಫ್ಟಿ ಅಥವಾ ಏನೋ ನಮಗೆ ಬಿಲೀಫ್ ಇರುತ್ತೆ. ಸೊ ಗಣೇಶ ಗಾಡ್ ಬಂದು ನನ್ನ ಫೇವ್ರೆಟ್ ಗಾಡ್. ಸೊ ಅದಕ್ಕೆ ಒಂದು ದಟ್ ಪ್ರೊಟೆಕ್ಷನ್ ಆ್ಯಂಡ್ ಸೇಫ್ಟಿ ಫೀಲ್ಗೋಸ್ಕರ ಈ ಐಡಲ್ ಇಟ್ಟಿದ್ದೀವಿ. ಫ್ರಂಟ್ ನೋಡಿದ್ರೆ ದಿಸ್ ಇಸ್ ಸೋ ಕ್ಲಾಸಿ. ನನ್ನ ಪ್ರಕಾರ ಈ ಕಾರ್ ತುಂಬ ಕ್ಲಾಸಿ ಫೀಲ್ ಕೊಡುತ್ತೆ. ಮೇ ಬಿ ದ ಡಿಸ್ಪ್ಲೇ, ದ ಸ್ಟೇರಿಂಗ್, ದಿಸ್ ಇಸ್ ಅನ್ ಆಟೋಮೆಟಿಕ್ ಕಾರ್ ಆ್ಯಂಡ್ ದಟ್ ಇಸ್ ವೈ ಇಟ್ ಈಸ್ ವೆರಿ ಈಸಿ ಫಾರ್ ಮೀ ಟು ಡ್ರೈವ್. ದಿಸ್ ಇಸ್ ಪಾರ್ಕಿಂಗ್, ಇದು ರಿವರ್ಸ್ ಆ್ಯಂಡ್ ಇದು ನ್ಯೂಟ್ರಲ್ ಮತ್ತು ಇದು ಡ್ರೈವ್ ಅಂತ ಆಲ್ರೆಡಿ ಇದೆ. ಸೊ ವೆನ್ ವಿ ಆರ್ ಡ್ರೈವಿಂಗ್ ಇದು ನಾವು ಇದನ್ನು ಹಿಡ್ಕೊಂಡಿದ್ರೆ ಇಲ್ಲಿ ಶಿಫ್ಟ್ ಮಾಡಿದರೆ ಪಾರ್ಕಿಂಗ್ ಮೋಡಲ್ಲಿ ಇರುತ್ತೆ. ಆ್ಯಂಡ್ ನಾವೇನೋ ಡ್ರೈವ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಪುಷ್ ಇಟ್ ಟು ದಿ ಬ್ಯಾಕ್. ಅದು ಡ್ರೈವಿಂಗ್ ಮೋಡಲ್ಲಿ ಇರಬೇಕಿದ್ರೆ ಅದಾಗಿ ಅದೇ ಆಟೋಮೆಟಿಕ್ ಆಗಿ ಗೇರ್ಸ್ನ ಚೇಂಜ್ ಮಾಡುತ್ತೆ. ಓಕೆ, ನೀವೇ ನೋಡ್ತಿದ್ದೀರಾ ದಿಸ್ ಕಾರ್ ಇಸ್ ವೆರಿ ಸ್ಪೇಷಿಯಸ್. ಹಾಗೆ ಇಲ್ಲಿ ಕಪ್ ಹೋಲ್ಡರ್ಸ್ ಥರ ಇದೆ. ಹಿಯರ್ ನನ್ನ ವಾಟರ್ ಬಾಟಲ್ ಮತ್ತು ಸ್ಯಾನಿಟೈಸರ್ ಇವಾಗ ಅವಶ್ಯಕತೆ ತುಂಬ ಅಂದರೆ ತುಂಬ ಇದೆ. ಸೊ ಐ ಕೀಪ್ ದಿಸ್ ಟು ಮ್ಯಾಂಡೇಟ್ರಿ ಆಗಿ. ಆ್ಯಂಡ್ ಆಲ್ಸೋ ಇವಾಗ ನಾನು ಏನಾದ್ರು ಕಾರ್ ಸ್ಟಾರ್ಟ್ ಮಾಡಬೇಕಲ್ವಾ, ನಾವು ಕಾರ್ ಕೀನ ಇಫ್ ಯು ಕೀಪ್ ಇಟ್ ಹಿಯರ್ ಇಲ್ಲಿ ಇಟ್ಟರೆ ಸಾಕು, ಕಾರ್ ಇಂಜಿನ್ ಆನ್ ಆಗುತ್ತೆ. ಸೊ ಐ ಜಸ್ಟ್ ಸ್ವಿಚ್ ಆನ್ ದಿ ಕಾರ್. ಇವಾಗ ನಾನು ಕಾರ್ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಏನು ಬರುತ್ತೆ ಅಂದರೆ ಹಿಯರ್ ಡಿಸ್ಪ್ಲೇ ಇದೆ. ಡಿಸ್ಪ್ಲೇ ಇವಾಗ ನಾವು ಎಲ್ಲಿದ್ದೀವಿ ಆ್ಯಕ್ಚುಲ್ ಆಗಿ ಅಂತ ತೋರಿಸಿದೆ. ದಿಸ್ ರೆಡ್ ಮಾರ್ಕ್ ಇವಾಗ ಇದನ್ನು ನಾವು ಎಲ್ಲಿದ್ದೀವಿ ಅಂತ ತೋರಿಸ್ತಾ ಇದೆ. ಆ್ಯಂಡ್ ನಾವು ಇನ್ ಕೇಸ್ ನಾವು ಯಾವುದಾದ್ರು ಲೊಕೇಶನ್ ಹಾಕ್ಕೊಂಡ್ರೆ ಇಟ್ ಎಕ್ಸಾಕ್ಟ್ಲಿ ಶೋಸ್ ನಾವು ವಾಟರ್ ಬಾಡಿ ಅಥವಾ ಪೈಪ್ ಲೈನ್ಸ್ ಏನಿದ್ರು ಎಕ್ಸಾಕ್ಟಾಗಿ ನಾವು ಹೇಗೆ ಲೈವ್ ಆಗಿ ಹೇಗೆ ಕಾಣಿಸುತ್ತೆ ದಟ್ ಎಕ್ಸಾಕ್ಟ್ಲಿ ಇಟ್ ವಿಲ್ ಬಿ ಶೋನ್ ಆನ್ ದಿ ಮ್ಯಾಪ್ ಆಲ್ಸೋ. ಆ್ಯಂಡ್ ಇವಾಗ ನಾವು ಏನಾದರೂ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಬೇಜಾರಾಗಿರೋದಲ್ವ, ಮ್ಯೂಸಿಕ್ ಕೇಳಬೇಕು, ದೆನ್ ವಿ ಕ್ಯಾನ್ ಗೋ ಟು ಮೀಡಿಯಾ. ಹಾಡು ಕೇಳ್ಕೊಂಡು ಲಾಂಗ್ ಡ್ರೈವ್ ಹೋಗ್ತಾ ಇದ್ರೆ ಡ್ರೈವ್ ಮಾಡೋ ಫೀಲೇ ಬೇರೆ. ನನಗೆ ಇನ್ನೊಂದು ಫೀಚರ್ ಯಾಕೆ ತುಂಬ ತುಂಬ ಇಷ್ಟ ಅಂದರೆ ಇದರಲ್ಲಿ ರಿವರ್ಸ್ ಫೀಚರ್ ನಂಗೆ ತುಂಬ ಇಷ್ಟ. ನಾನು ತೋರಿಸ್ತೀನಿ ನೋಡಿ, ಇಲ್ಲಿ ನಿಮಗೆ ಟಾಪ್ ಆ್ಯಂಗಲ್ ಕಾಣಿಸುತ್ತೆ. ಹಿಂದೆಗಡೆ ನೋಡಿ, ಇವಾಗ ಕಾರ್ ಪಾಸ್ ಆಯ್ತಲ್ಲ, ಆ ಹಿಂದೆಗಡೆ ವ್ಯೂ ಕೂಡ ಕಾಣಿಸುತ್ತೆ. ಸೊ ನಿಮಗೆ ಏನೇ ಒಬ್ಸ್ಟ್ರಕ್ಷನ್ ಅಥವಾ ಏನು ನೀವು ರಿವರ್ಸ್ ತೆಗಿಬೇಕಾದ್ರೆ ಏನೂ ಬರಲ್ಲ. ಆ್ಯಂಡ್ ಆಲ್ಸೋ ಇದರಲ್ಲಿ ಬೇರೆ ಬೇರೆ ತುಂಬ ಆಪ್ಷನ್ಸ್. ಓಕೆ, ಕ್ಯಾನ್ ಯು ಹಿಯರ್ ಇಟ್? ನಿಮಗೆ ಒಂದು ಸೌಂಡ್ ಬಂತು. ಆ ಸೌಂಡ್ ಏನಂದರೆ ಲೈಕ್ ಇವಾಗ ಅವರು ಹಿಂದೆ ಪಾಸ್ ಆದಲ್ಲ ಆ ಪರ್ಸನ್, ಅವಾಗ ಒಂದು ಟಿ 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 ಅಂತ ಸೌಂಡ್ ಬಂದಿದೆ. ಏನಂದರೆ ಇವಾಗ ಹಿಂದೆಗಡೆ ಏನೋ ಒಬ್ಸ್ಟ್ರಕ್ಷನ್ ಇದ್ದರೂ ಕೂಡ ಇವಾಗ ಬೈ ಮಿಸ್ಟೇಕ್ ನಾವೇನಾದ್ರು ರಿವರ್ಸ್ ತೆಗಿಬೇಕಾದ್ರೆ ಅಷ್ಟೊಂದು ಗೊತ್ತಾಗಿಲ್ಲ ಅಂದರೆ ನಮಗೆ ಅಲರ್ಟ್ ಕೊಡುತ್ತೆ, ಕಾರ್ ಅಲರ್ಟ್ ಕೊಡುತ್ತೆ ದಟ್ ಓಕೆ ಯಾರೋ ಒಬ್ಬರು ಪಾಸ್ ಆಗ್ತಿದ್ದಾರೆ, ಕೇರ್ಫುಲ್ಲಾಗಿ ಓಡಿಸಿ ಅಂತ. ಸೊ ದಟ್ ವಾಸ್ ಅ ವೆರಿ ನೈಸ್ ಫೀಚರ್ ಆ್ಯಂಡ್ ಐ ರಿಯಲಿ ಲವ್ ದ್ಯಾಟ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನಂದರೆ ಎ ಸಿ. ನಮಗೆ ಬೇಕೇ ಬೇಕು, ಬಿಕಾಸ್ ನೋಡ್ತಿದ್ರೆ ಎಷ್ಟು ಬಿಸಿಲಿರುತ್ತೆ, ಎಲ್ಲ ಇರುತ್ತೆ. ಸೊ ನಮ್ಗೆ ಕೂಲ್ ಆಗಿರಬೇಕು ಅಂದರೆ ಎ ಸಿ ಬೇಕೇ ಬೇಕು. ಆ್ಯಂಡ್ ಹಿಯರ್ ದಿಸ್ ಅನ್ ಎ ಸಿ ಫೀಚರ್. ಇದು ರೇರ್ ಆ್ಯಂಡ್ ಫ್ರಂಟ್ ಎ ಸಿ ನಮಗೆ ಬೇಕಂದರೆ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಸಮ್ಟೈಮ್ಸ್ ನನಗೆ ಎ ಸಿ ಹಿಂದೆ ಕೂತಿದ್ರೆ ಎ ಸಿ ಅವಶ್ಯಕತೆ ಇರಲ್ಲ ಅನಿಸುತ್ತೆ, ಬಟ್ ಫ್ರಂಟ್ ಇರೋ ಕೂತಿರೋ ಪರ್ಸನ್ಗೆ ಬೇಕಾಗಿರುತ್ತೆ. ದಟ್ ಟೈಮ್ ವಿ ಕ್ಯಾನ್ ಸ್ವಿಚ್ ಆಫ್ ರೇರ್ ಕಡೆ. ಆ್ಯಂಡ್ ಫ್ರಂಟಲ್ಲೂ ಕೂಡ ಆ ಥರ ಕೂಡ ಆಪ್ಷನ್ಸ್ ಇದೆ. ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ, ಇಲ್ಲಿ ಆ್ಯಂಡ್ ಆಲ್ಸೋ USB ಕನೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ದಿಸ್ ಇಸ್ ದ ಚಾರ್ಜಿಂಗ್ ಪಾಯಿಂಟ್, ನಮ್ಮ ಫೋನ್ ಚಾರ್ಜ್ ಎಲ್ಲ ಆರಾಮ್ಸೆ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಇಫ್ ಯು ಕ್ಯಾನ್ ಸಿ ಇಲ್ಲಿ ಕಾಣಿಸುತ್ತಲ್ಲ, ಅಲ್ಲಿ ಜಸ್ಟ್ ಕ್ಲಿಯರ್ ದಿಸ್. ಇಲ್ಲಿ ನೋಡಿ, ಇಲ್ಲಿ ಎಂಟಿ ಸ್ಪೇಸ್ ಇದೆ ಅಲ್ವಾ, ಇಲ್ಲಿ ನಮ್ಮ ಫೋನ್ ಇಟ್ರೆ ಅದು ಆಟೋಮ್ಯಾಟಿಕ್ ಆಗಿ ಚಾರ್ಜ್ ಆಗುತ್ತೆ ಸೋ ನಿಮಗೆ ಏನು ಕೇಬಲ್ ಬೇಡ ಏನು ಬೇಡ you can just keep the phone and it will get charge automatically and ಅದರ ಈ ಆಪ್ಷನ್ ಇಂದ ಇಲ್ಲಿ ಒಂದು ಫೋನ್ ಚಾರ್ಜ್ ಮಾಡಬಹುದು ಈ ಕಡೆ ಒಂದು ಫೋನ್ ಚಾರ್ಜ್ ಮಾಡಬಹುದು and back side ಕೂಡ ಒಂದು ಫೋನ್ ಚಾರ್ಜ್ ಮಾಡಬಹುದು then this is another feature which I really love the mirror part ಯಾಕಂದ್ರೆ ನಾವು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ನಾನು ನೋಡ್ಕೋಬೇಕು ಅಂದ್ರೆ ಸಡನ್ ಆಗಿ ನೋಡಿ it will know how we are looking and so I really love this steering ಮೇಲೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಕೊಟ್ಟಿದ್ದಾರೆ ನಮಗೆ so the first option ಬಂತು ಇಲ್ಲಿ ನೋಡಿ ಇಲ್ಲಿ ಏನಂದ್ರೆ we can ನಮ್ಮ ವಾಯ್ಸ್ ಓವರ್ ಇದು ನಾವು ವಾಯ್ಸ್ ಅಲ್ಲಿ ಏನಾದರೂ ನಾವು ಕಮಾಂಡ್ಸ್ ಕೊಟ್ಟರೆ ಅದು ಆಕ್ಚುಲಿ ಕ್ಯಾಪ್ಚರ್ ಮಾಡಿ ನಮಗೆ ರಿಪ್ಲೈ ಕೂಡ ಮಾಡುತ್ತೆ so it's very easy no ಆರಾಮ್ಸೆ ನಾವು ಕಾರ್ ಡ್ರೈವಿಂಗ್ ಮಾಡಬೇಕಿದ್ರೆ if you have any questions we can ask ಈ two buttons ಇದೆಯಲ್ಲ ಇವಾಗ ನಮಗೆ ಏನಾದರೂ ಕಾಲ್ ಬಂದ್ರೆ we can actually receive in this button and disconnect in this button so ಇದು ಆ ಕೆಲಸ ಮಾಡುತ್ತೆ and ಇದೆಲ್ಲ ಅದೇ ತರ ಈ ಡ್ರೈವ್ ಮಾಡಬೇಕಾದ್ರೆ ಈ ಬಟನ್ ಎಲ್ಲ ಕೆಲಸ ಮಾಡುತ್ತೆ ಸೊ ದಿಸ್ ಇಸ್ ಆಲ್ ಅಬೌಟ್ ಸ್ಟೇರಿಂಗ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕಂಟ್ರೋಲ್ಸ್ ಇರುತ್ತೆ ವಿಚ್ ಇಸ್ ವೆರಿ ಎಫಿಷಿಯಂಟ್ ಆ್ಯಂಡ್ ತುಂಬ ನಮಗೆ ತುಂಬ ಡಿಸ್ಟ್ರಾಕ್ಷನ್ಸ್ ಇರಲ್ಲ ಸೊ ಇಟ್ಸ್ ಆಲ್ ವಿತ್ ದ ಟಿಪ್ ಆಫ್ ಅರ್ ಥಂಬ್ ಸಿಟಿಲಿ ಇರಬೇಕಿದ್ರೆ 10 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಆ್ಯಂಡ್ ನಾವು ಹೈವೇಲೆಲ್ಲ ಹೋಗ್ಬೇಕಿದ್ರೆ 14 to 15 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯಾರು ಓಡಿಸ್ತಿರ್ತಾರೆ ಅಂತ ಇದು ಕಾರ್ ಓಪನ್ ಮಾಡೋದಕ್ಕೆ ಆ್ಯಂಡ್ ಇದು ಲಾಕ್ ಮಾಡೋದಕ್ಕೆ ಆಪ್ಷನ್ ಇದೆ ಆ್ಯಂಡ್ ಇದು ಬಂದು ವಿಂಡೋಸ್ ಇವಾಗ ಕಾರ್ಸ್ ಆನ್ ಮಾಡ್ತೀನಿ ಇದು ಈ ಕಡೆ ನೋಡಿ ಈ ಬಟನ್ ಬಂದು ಆಟೋಮ್ಯಾಟಿಕ್ ವಿಂಡೋ ಓಪನ್ ಇದು ಪಾಡಿಗೆ ಅದು ಬಟನ್ ಪ್ರೆಸ್ ಮಾಡಿ ಅದಾಗಿ ಅದೇ ರೇಸ್ ಆಗುತ್ತೆ ಅದಾಗಿದ್ದು ಅದೇ ಡೌನ್ ಆಗುತ್ತೆ ಸೊ ಈ ಕಾರ್ ನಮಗೆ ಸೇಫ್ಟಿಗೆ ತುಂಬ 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 ಅಲರ್ಟ್ಸ್ ಅಥವಾ ನಮ್ಮ ಸೇಫ್ಟಿನ ತುಂಬ ಹೇಗಿರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಕಾಷನ್ಸ್ ಎಲ್ಲ ಕೊಡುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಪಕ್ಕದಲ್ಲಿರೋ ಪರ್ಸನ್ ಯಾರಾದರೂ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಅದು ನಮಗೆ ಕಾಷನ್ ಕೊಡುತ್ತೆ ಟಿ 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 ಅಂತ ಒಂದು ಸೌಂಡ್ ಬಂದೇ ಬರುತ್ತೆ ವಿಚ್ ಇಸ್ ಸಮಟೈಮ್ಸ್ ನಮಗೆ ಅನಾಯಿಂಗ್ ಅಂತ ಅನಿಸುತ್ತೆ ಓಕೆ ಬಟ್ ನೋ ದಟ್ ಇಸ್ ಫಾರ್ ಅವರ್ ಸೇಫ್ಟಿ ಅಲ್ಲ ಸೊ ವಿ ಹ್ಯಾವ್ ಟು ಒಬೇ ದಟ್ ಆ್ಯಂಡ್ ವಿ ಹ್ಯಾವ್ ಟು ವೇರ್ ಅವರ್ ಸೀಟ್ ಬೆಲ್ಟ್ ಅನ್ನೋದು ಒಂದು ಕಾಷನ್ ಇದೆ ಆ್ಯಂಡ್ ಆಲ್ಸೋ ಇಲ್ಲಿ ನೋಡಿ ಇಲ್ಲಿ ಸ್ಪೀಡೋಮೀಟರ್ ಇದೆ ಅಲ್ಲ ಅಲ್ಲಿ ನಾವು ಸಮಟೈಮ್ಸ್ ಗೊತ್ತಾಗ್ತಾನೆ ವಿಲ್ ಕ್ರಾಸ್ 80 ವಿಲ್ ಕ್ರಾಸ್ 120 ಆ ಟೈಮಲ್ಲೆಲ್ಲ 80 ಸ್ಪೀಡ್ ಕ್ರಾಸ್ ಮಾಡಿದ ತಕ್ಷಣ ನಮಗೆ ಒಂದು ಅಲಾರ್ಮ್ ಬರುತ್ತೆ ದ್ಯಾಟ್ ಓಕೆ ನಿಮ್ಮ ಸ್ಪೀಡ್ ಲಿಮಿಟ್ಗಿಂತ ಜಾಸ್ತಿ ಹೋಗ್ತದೆ ಸೊ ಕಟ್ ಡೌನ್ ಮಾಡಿ ಅಂತ ಒಂದು ಅಲಾರ್ಮ್ ಬರುತ್ತೆ ಆ್ಯಂಡ್ ಇವಾಗ ಏರ್ ಬ್ಯಾಗ್ ದ್ಯಾಟ್ ನಮಗೆ ತುಂಬ ಅಂದರೆ ತುಂಬ ನೆಸೆಸಿಟಿ ಆ್ಯಕ್ಚುಲಿ ಕಾರಲ್ಲಿ ಸೊ ದ್ಯಾಟ್ ಏರ್ ಬ್ಯಾಗ್ ಫೆಸಿಲಿಟೀಸ್ ಕೂಡ ಇದೆ ವಿಚ್ ಇಸ್ ರಿಯಲಿ ಗುಡ್ ಯಾಕಂದರೆ ಇನ್ ಕೇಸ್ ಏನಾದರೂ ಆದರೂ ಕೂಡ ಹೌ ವಿ ಕ್ಯಾನ್ ಸೇಫ್ ಗಾರ್ಡ್ ಅವರ್ ಸೆಲ್ಸ್ ಅನ್ನೋದು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಈ ಫೀಚರ್ ಆ್ಯಕ್ಚುಲಿ ನಾನು ಕಾರ್ ತೊಗೊಳೋಕ್ಕಿಂತ ಮುಂಚೆ ಸನ್ರೂಫ್ ಇರೋ ಕಾರ್ನ ತೊಗೋಬೇಕು ಅಂತ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ್ಯಂಡ್ ದಿಸ್ ಅದೇ ಫೀಚರ್ ಇದೆ ಇವಾಗ ಒಂದ್ಸಲ ಬಟನ್ ಓಪನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಓಪನ್ ಆಗುತ್ತೆ ಐ ಲವ್ ಇಟ್ ಆ್ಯಂಡ್ ನಿಮಗೆ ಇನ್ ಕೇಸ್ ನೀವು ಏನಾದ್ರು ಹಿಲ್ ಸ್ಟೇಷನ್ ಅಥವಾ ಏನಾದ್ರು ಹೋಗ್ತಿರ್ಬೇಕಾದ್ರೆ ಈ ಸನ್ರೂಫ್ ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿ ಒಂದು ವಿಂಡ್ ಆ್ಯಂಡ್ ಅದು ನೇಚರ್ ಅದೆಲ್ಲ ಸಕ್ಕರೆ ಕಾಣಿಸುತ್ತೆ ಐ ರಿಯಲಿ ಲವ್ ಇಟ್ ಆಮೇಲೆ ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದೆ ಇಲ್ಲಿ ಶೇಡ್ಸ್ ಆ್ಯಕ್ಚುಲಿ ಇಟ್ಕೋಬೋದು ಇದು ನನ್ನ ಶೇಡ್ಸ್ ಅಲ್ಲ ಇದು ಆ್ಯಕ್ಚುಲಿ ಚಂದೊಂದು ಶೇಡ್ಸ್ ಬಟ್ ಸಮಟೈಮ್ಸ್ ಸಿನ್ಸ್ ಹಿ ವೇರ್ಸ್ ಅ ಲಾಟ್ ಆಫ್ ಶೇಡ್ಸ್ ಇಲ್ಲಿ ಒಂದು ಆಲ್ವೇಸ್ ಕಾರಲ್ಲಿ ಒಂದು ಇದ್ದೇ ಇರುತ್ತೆ ಮ್ಯಾನ್ಯಲ್ ಕಾರಲ್ಲಿ ಇದ್ದಾಗ ಗೇರ್ನ ಶಿಫ್ಟ್ ಮಾಡ್ತಿರ್ತೀವಿ ಬಟ್ ಆಟೋಮೆಟಿಕ್ ಆಗಿರೋದ್ರಿಂದ ನಮಗೆ ಇಲ್ಲಿ ಒಂದು ಆಪ್ಷನ್ ಇದೆ ಸೊ ನಾವು ವೇರಿಯಸ್ ಲೊಕೇಶನ್ ಆ ಥರ ಏನಾದ್ರು ಹೋದಾಗ ಲೈಕ್ ಫಾರ್ ಎಕ್ಸಾಂಪಲ್ ಮಡಿ ರೋಡ್ ಅಥವಾ ಸ್ಯಾಂಡ್ ಇದ್ದಾಗ ಅಥವಾ ಏನೇ ಇದ್ದರೂ ಕೂಡ ವಿ ಹ್ಯಾವ್ ಆಪ್ಷನ್ಸ್ ನಾವು ಅಲ್ಲಿ ಬಟನ್ನ ಕ್ಲಿಕ್ ಮಾಡಿದ್ರೆ ವಿ ಕ್ಯಾನ್ ಚೂಸ್ ಇವಾಗ ದೆರ್ ಆರ್ 6 ಮೋಡ್ ಒಂದು ಬಂದು ಎಕೋ ಒಂದು ಸ್ಪೋರ್ಟ್ ಒಂದು ನಾರ್ಮಲ್ ಆ್ಯಂಡ್ ಒಂದು ಬಂದು ಸ್ಯಾಂಡಿ ರೀಜನ್ಸ್ ಮತ್ತು ಒಂದು ಮಡಿ ರೀಜನ್ ಆ ಥರ ನೋಡಿ ಇಲ್ಲಿ ಚೆಕ್ ಮಾಡಿ ಇಲ್ಲಿ ಸೊ ದಿಸ್ ಇಸ್ ದ ಬ್ಯಾಕ್ ಸೀಟ್ ಏರಿಯಾ ಇಲ್ಲಿ ತುಂಬ ಅಂದರೆ ತುಂಬ ನೋಡಿ ನಿಮಗೆ ಲೆಗ್ ಸ್ಪೇಸ್ ಜಾಸ್ತಿ ಇರುತ್ತೆ ಆ್ಯಂಡ್ ನೀವು ಇನ್ ಕೇಸ್ ಲಾಂಗ್ ಜರ್ನಿ ಹೋಗಬೇಕಿದ್ರು ಕೂಡ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿರುತ್ತೆ ನಾನು ಸಮಟೈಮ್ಸ್ ಏನು ಮಾಡ್ತೀನಿ ಗೊತ್ತಾ ನಾನು ಇಲ್ಲೇ ಮಲ್ಕೊಂಡು ಹೋಗ್ಬಿಡ್ತೀನಿ ಅಷ್ಟು ಸ್ಪೇಸ್ ಇರುತ್ತೆ ಸೊ ಇಟ್ ಇಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ದೆರ್ ಇಸ್ ಅ ಚಾರ್ಜಿಂಗ್ ಪೋರ್ಟ್ ಹಿಯರ್ ಆಲ್ಸೋ ಇಲ್ಲಿ ನೋಡಿ ಇಲ್ಲಿ USB ಕೇಬಲ್ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಫೋನ್ ಚಾರ್ಜ್ ಆಗುತ್ತೆ ಆ್ಯಂಡ್ ಇದು AC ಆನ್ ಆಫ್ ಡಿರೆಕ್ಷನ್ ಕಂಟ್ರೋಲ್ ಅದೆಲ್ಲ ಇಲ್ಲಿದೆ ಆ್ಯಂಡ್ ಒಂದು ಫೀಚರ್ ನಂಗೆ ತುಂಬ ಅಂದರೆ ತುಂಬ ಏನು ಇಷ್ಟ ಅಂದರೆ ಇಲ್ಲಿ ಸ್ಮಾರ್ಟ್ ಪ್ಯೂರ್ ಏರ್ ಅನ್ನೋ ಒಂದು ಫೀಚರ್ ಇದೆ ಅದೇನಂದರೆ ಇವಾಗ ಸಮಟೈಮ್ಸ್ ನಾವು ಕಾರ್ ವಿಂಡೋಸ್ ಓಪನ್ ಮಾಡಿರ್ತೀವಿ ಇಲ್ಲ ಏನೇ ಆಗಿರಲಿ ಸ್ಮೋಕ್ ಅಥವಾ ಸ್ಮೋಕು ಏನಾದ್ರು ಪಾಸ್ ಆಗಿರುತ್ತೆ ಆ ಟೈಮಲ್ಲಿ ಯೋರ್ ಹೋಲ್ ಕಾರ್ ಇಸ್ ಫಿಲ್ಡ್ ವಿತ್ ಸ್ಮೋಕ್ ಆ್ಯಂಡ್ ಪೊಲ್ಯೂಷನ್ ಅದೆಲ್ಲ ಫಿಲ್ ಆಗಿರುತ್ತೆ ದಟ್ ಟೈಮ್ ಕಾರ್ದು ಸ್ಮಾರ್ಟ್ ಪ್ಯೂರ್ ಏರ್ನ ಆನ್ ಮಾಡಿಕೊಂಡ್ರೆ ನಿಮ್ಮ ಏನೇನು ಅದಿದೆ ಲೈಕ್ unwanted bacteria ಅಥವಾ ವೈರಸ್ ಅಥವಾ ಏನೇ ಒಂದು ಪೊಲ್ಯೂಷನ್ ಎಂತ ಇದ್ರೂ ಕೂಡ ಅದೆಲ್ಲ ಸ್ನ್ಯಾಚ್ ಮಾಡಿ ಇಟ್ ವಿಲ್ ಥ್ರೋ ಇಟ್ ಔಟ್ ಆಫ್ ದ ಕಾರ್, ಲೈಕ್ ಇಟ್ ವಿಲ್ ಪುಲ್ ಇಟ್ ಔಟ್ ಆಫ್ ದ ಕಾರ್. ಪ್ರತಿ ಒಂದು ಡೋರ್ ಹತ್ರನೂ ಬೋಸ್ ಸ್ಪೀಕರ್ಸ್ ಇದೆ. ಸೊ ನಿಮಗೆ ಏನೇ ಒಂದು ಮ್ಯೂಸಿಕ್ ಅಥವಾ ಏನೇ ಕೇಳಿದ್ರು ಕೂಡ ನಿಮ್ಮ ಪಕ್ಕ ಲೈಕ್ ಪ್ರಾಪರ್ ಒಂದು ಸೌಂಡ್ ಎಫೆಕ್ಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾವು ಯುನೋ right, Chandan is a musician, so he loves music, so adike he has seen all these features and ee kaana tagondiddu naavu. Ivaga banni nanu nam dikki torustini. Nam actually recent agi traveling madidvi, so nam jackets and so many jackets, slippers adella illa ide. So tumba spacious agide, you have lot of space to keep so many of your items. ಸೊ ಅದು ಕೂಡ ಒಂದು ಫೀಚರ್ ಐ ರಿಯಲಿ ಲವ್. ಸೊ ನೀವೇ ನೋಡಿದ್ರೆ ಕಾರ್ ತುಂಬ ಸ್ಪೇಷಿಯಸ್ ಆಗಿದೆ. ಇವನ್ ಫ್ರಮ್ ದ ಡಿಕ್ಕಿ ದ ಬ್ಯಾಕ್ ಸೀಟ್ ಫ್ರಂಟ್ ಎಲ್ಲೂ ಕೂಡ ಒಂಚೂರು ಅನ್ಕಂಫರ್ಟಬಲ್ ಅಥವಾ ಕಾಂಪ್ಯಾಕ್ಟ್ ಫೀಲ್ ಬರೋದೇ ಇಲ್ಲ. ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ ದಿಸ್ ಕಾರ್. ಸೊ ದಿಸ್ ವಾಸ್ ಮೈ ಕಾರ್ ಟೂರ್ ವಿಡಿಯೋ. ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಇದನ್ನು ಎಷ್ಟು ಶೇರ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ನನಗೆ ಅಷ್ಟೇ ಎನ್ಕರೇಜ್ಮೆಂಟ್ ಸಿಗುತ್ತೆ ಇನ್ನೂ ಇದೇ ಥರ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ಓಕೆ, ಬಾಯ್.